ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಪ್ರಾಥ ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ದಿನಾಂಕ ಇಪ್ಪತ್ತೊಂದು ಒಂದು ಎಂಬತ್ತೇಳು ಮಧುಬನ ಸ್ವರಾಜ್ಯ ಅಧಿಕಾರಿಯೇ ವಿಶ್ವ ರಾಜ್ಯಾಧಿಕಾರಿ ಇಂದು ಭಾಗ್ಯವಿದಾರ್ಥ ತಂದೆ ತನ್ನ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ ಬಾಬ್ದಾದರವರ ಮುಂದೆ ಈಗಲೂ ಸಹ ಕೇವಲ ಈ ಸಂಘಟನೆ ಅಲ್ಲ ಆದರೆ ಎಲ್ಲ ಕಡೆಯ ಭಾಗ್ಯವಂತ ಮಕ್ಕಳು ಮುಂದೆ ಇದ್ದಾರೆ ದೇಶ ವಿದೇಶದ ಯಾವುದೇ ಮೂಲೆಯವರಾಗಲಿ ಆದರೆ ಪಾರಲೌಕಿಕ ತಂದೆ ಅಪರಿಮಿತ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಸಾಕಾರ ವತನದ ಒಳಗೆ ಸ್ಥಾನದ ಸೀಮಿತತೆ ಬರುತ್ತದೆ ಆದರೆ ಪಾರಲೌಕಿಕ ತಂದೆಯ ದೃಷ್ಟಿಯ ಸೃಷ್ಟಿ ಅಪರಿಮಿತವಾಗಿದೆ ತಂದೆಯ ದೃಷ್ಟಿಯಲ್ಲಿ ಸರ್ವ ಬ್ರಾಹ್ಮಣ ಆತ್ಮಗಳ ಸೃಷ್ಟಿ ಸಮಾವೇಶವಾಗಿದೆ ಅಂದ ಮೇಲೆ ದೃಷ್ಟಿಯ ಸೃಷ್ಟಿಯಲ್ಲಿ ಸರ್ವರು ಸನ್ಮುಖದಲ್ಲಿದ್ದಾರೆ ಸರ್ವ ಭಾಗ್ಯವಂತ ಮಕ್ಕಳನ್ನು ಭಾಗ್ಯವಿದಾತ ಭಗವಂತನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಹೀಗೆ ಮಕ್ಕಳು ತಂದೆಯನ್ನು ನೋಡಿ ಹರ್ಷಿತರಾಗುತ್ತಾರೆಯೋ ತಂದೆಯೂ ಕೂಡ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ ವಿಶ್ವಪಿತ ತಂದೆಗೆ ಮಕ್ಕಳನ್ನು ನೋಡಿ ಆತ್ಮೀಯ ನಶೆ ಹಾಗೂ ಇದೆ ಒಂದೊಂದು ಮಗುವು ಈ ವಿಶ್ವದ ಮುಂದೆ ವಿಶೇಷ ಆತ್ಮಗಳ ಪಟ್ಟಿಯಲ್ಲಿದ್ದಾರೆ ಹದಿನಾರು ಸಾವಿರದ ಮಾಲೆಯ ಕೊನೆಯ ಮಣಿ ಆಗಿರಬಹುದು ಆದರೂ ತಂದೆಯ ಮುಂದೆ ಬರುವುದರಿಂದ ತಂದೆಯ ಮಕ್ಕಳಾಗುವುದರಿಂದ ವಿಶ್ವದ ಮುಂದೆ ವಿಶೇಷ ಆತ್ಮ ಆಗಿದ್ದಾರೆ ಆದ್ದರಿಂದ ಬಲೆ ಸ್ವಲ್ಪವನ್ನು ಜ್ಞಾನವನ್ನು ವಿಸ್ತಾರವಾಗಿ ತಿಳಿಯದಿರಬಹುದು ಆದರೆ ಒಂದು ಬಾಬಾ ಎಂಬ ಶಬ್ದ ಅಂತರಾಳದಿಂದ ಒಪ್ಪಿಕೊಂಡರು ಮತ್ತು ಅಂತರಾಳದಿಂದ ಬೇರೆಯವರಿಗೆ ತಿಳಿಸಿದರು ಅಂದ ಮೇಲೆ ವಿಶೇಷ ಆತ್ಮ ಆದರು ಜಗತ್ತಿನ ಮುಂದೆ ಮಹಾನ್ ಆತ್ಮರು ಆದರು ಜಗತ್ತಿನ ಮುಂದೆ ಮಹಾನ್ ಆತ್ಮಗಳ ಸ್ವರೂಪದಲ್ಲಿ ಗಾಯನ ಯೋಗ್ಯರಾದರು ಇಷ್ಟು ಶ್ರೇಷ್ಠ ಮತ್ತು ಸಹಜ ಭಾಗ್ಯವಿದೆ ಎಂದು ತಿಳಿಯುತ್ತೀರಾ ಏಕೆಂದರೆ ಬಾಬಾ ಎಂಬ ಶಬ್ದವೇ ಕೀಲಿಕೈಯಾಗಿದೆ ಯಾವುದರದ್ದು ಸರ್ವ ಖಜಾನೆಗಳದ್ದು ಶ್ರೇಷ್ಠ ಭಾಗ್ಯದ್ದು ಕೀಲಿಕೈ ಸಿಕ್ಕಿತು ಎಂದ ಮೇಲೆ ಭಾಗ್ಯ ಅಥವಾ ಖಜಾನೆ ಅವಶ್ಯವಾಗಿ ಪ್ರಾಪ್ತಿಯಾಗಿಯೇ ಆಗುತ್ತದೆ ಅಂದ ಮೇಲೆ ಎಲ್ಲ ಮಾತೆಯರು ಮತ್ತು ಪಾಂಡವರು ಕೀಲಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅಧಿಕಾರಿಗಳಾದಿರಲ್ಲವೇ ಕೀಲಿಯನ್ನು ಉಪಯೋಗಿಸಲು ಬರುತ್ತದೆಯೋ ಅಥವಾ ತೆಗೆಯಲು ಬರುವುದೇ ಇಲ್ಲವೋ ಕೀಲಿಕೈಯನ್ನು ಉಪಯೋಗಿಸುವ ವಿಧಿಯಾಗಿದೆ ಅಂತರಾಳದಿಂದ ತಿಳಿದುಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದು ಕೇವಲ ಬಾಯಿಂದ ಹೇಳಿದರೂ ಸಹ ಕೀಲಿ ಕೈ ಇದ್ದರೂ ತೆರೆಯಲಾಗುವುದಿಲ್ಲ ಅಂತರಾಳದಿಂದ ಹೇಳಿದಾಗ ಖಜಾನೆ ಸದಾ ಹಾಜರು ಆಗುತ್ತದೆ ಅಗಣಿತ ಖಜಾನೆ ಇದೆ ಅಗಣಿತ ಖಜಾನೆ ಇಡುವ ಕಾರಣ ಎಷ್ಟೇ ಮಕ್ಕಳಿದ್ದರೂ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ತೆರೆದ ಖಜಾನೆ ಇದೆ ಸಂಪನ್ನ ಖಜಾನೆ ಇದೆ ಕೊನೆಯಲ್ಲಿ ಯಾರು ಬರುತ್ತಾರೆ ಖಜಾನೆ ಮುಗಿದು ಬಿಡುತ್ತದೆ ಎಂದಲ್ಲ ಎಷ್ಟಾದರೂ ಇಲ್ಲಿಯವರೆಗೂ ಬರುತ್ತಿರಲಿ ಅಂದರೆ ತಂದೆಯ ಮಕ್ಕಳಾಗಲಿ ಮತ್ತು ಭವಿಷ್ಯದಲ್ಲಿಯೂ ಮಕ್ಕಳಾಗುವವರು ಇದ್ದಾರೆ ಅವರೆಲ್ಲರಿಗೂ ಖಜಾನೆಯ ಅನೇಕ ಅನೇಕ ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ಬಾಬ್ದಾದ ಪ್ರತಿಯೊಂದು ಮಗುವಿಗೂ ಸುವರ್ಣ ಅವಕಾಶವನ್ನು ಕೊಡುತ್ತಾರೆ ಯಾರು ಎಷ್ಟು ಖಜಾನೆಯನ್ನು ಪಡೆಯಬೇಕೋ ಅಷ್ಟು ತೆರೆದ ಹೃದಯದಿಂದ ತೆಗೆದುಕೊಳ್ಳಿ ದಾತನ ಬಳಿ ಕಡಿಮೆಯೇನೂ ಇಲ್ಲ ಪಡೆದುಕೊಳ್ಳುವವರ ಧೈರ್ಯ ಮತ್ತು ಪುರುಷಾರ್ಥದ ಮೇಲೆ ಆಧಾರವಿದೆ ಎಷ್ಟೇ ಮಕ್ಕಳಿರಬಹುದು ಮತ್ತು ಪ್ರತಿಯೊಬ್ಬರು ಭಾಗ್ಯವಂತರಿರುವ ಮಕ್ಕಳ ತಂದೆ ಬೇರೆ ಕಲ್ಪದಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಆದ್ದರಿಂದ ಆತ್ಮೀಯ ಬಾಬ್ದಾದಾರವರಿಗೆ ಆತ್ಮೀಯ ನಶೆ ಇದೆ ಎಂದು ತಿಳಿಸಲಾಯಿತು ಮಧುಬನಕ್ಕೆ ಬರುವ ಮಿಲನ ಮಾಡುವ ಆಸೆ ಎಲ್ಲರದ್ದು ಪೂರ್ಣವಾಯಿತು ಭಕ್ತಿ ಮಾರ್ಗದ ಯಾತ್ರೆಗಿಂತ ಮಧುಬನದಲ್ಲಿ ಬಂದು ಆರಾಮಾಗಿ ಕುಳಿತುಕೊಳ್ಳುವ ಉಳಿದುಕೊಳ್ಳುವ ಜಾಗವಂತೂ ಸಿಕ್ಕಿದೆ ಅಲ್ಲವೇ ಮಂದಿರದಲ್ಲಂತೂ ನಿಂತು ನಿಂತೇ ಕೇವಲ ದರ್ಶನ ಮಾಡುತ್ತಾರೆ ಇಲ್ಲಿ ಆರಾಮಾಗಿ ಕುಳಿತಿದ್ದೀರಲ್ಲವೇ ಅಲ್ಲಂತೂ ಓಡಿರಿ ಓಡಿರಿ ನಡೆಯಿರಿ ನಡೆಯಿರಿ ಎನ್ನುತ್ತಾರೆ ಮತ್ತು ಇಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಆರಾಮವಾಗಿ ನೆನಪಿನ ಖುಷಿಯಲ್ಲಿ ಆನಂದದ ಅನುಭವ ಮಾಡಿ ಸಂಗಮ ಯುಗದಲ್ಲಿ ಖುಷಿಯನ್ನು ಆಚರಿಸುವುದಕ್ಕಾಗಿ ಬಂದಿದ್ದೀರಿ ಅಂದ ಮೇಲೆ ಪ್ರತಿ ಸಮಯದಲ್ಲಿ ಹೋಗುತ್ತಾ ಬರುತ್ತಾ ಕುಡಿಯುತ್ತಾ ತಿನ್ನುತ್ತಾ ಖುಷಿಯ ಖಜಾನೆಯನ್ನು ಜಮಾ ಮಾಡಿಕೊಂಡಿರಾ ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರಾಮವಾಗಿ ತಿನ್ನುವಷ್ಟು ಜಮಾ ಮಾಡಿಕೊಂಡಿದ್ದೀರಾ ಮಧುಬನವು ವಿಶೇಷವಾಗಿ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸ್ಥಾನವಾಗಿದೆ ಏಕೆಂದರೆ ಇಲ್ಲಿ ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ ಇದನ್ನು ಸಹಕಾರ ರೂಪದಲ್ಲಿಯೂ ಅನುಭವ ಮಾಡುತ್ತೀರಿ ಅಲ್ಲಿ ಬುದ್ಧಿಯ ಮೂಲಕ ಅನುಭವ ಮಾಡುತ್ತೀರಿ ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಸಾಕಾರ ಜೀವನದಲ್ಲಿಯೂ ತಂದೆಯ ವಿನಃ ಬ್ರಾಹ್ಮಣ ಪರಿವಾರದ ವಿನಃ ಬೇರೆ ಯಾವುದಾದರೂ ಕಾಣಿಸುತ್ತದೆಯೇ ಒಂದು ಪ್ರೀತಿ ಒಂದೇ ಮಾತು ಒಂದೇ ಪರಿವಾರವಿದೆ ಮತ್ತು ಏಕರಸ ಇದೆ ಬೇರೆ ಯಾವುದೇ ರಸ ಇಲ್ಲವೇ ಇಲ್ಲ ಓದುವುದು ಮತ್ತು ವಿದ್ಯೆಯ ಮೂಲಕ ಶಕ್ತಿಶಾಲಿಗಳಾಗುವುದು ಮಧುಬನದಲ್ಲಿ ಇದೇ ಕೆಲಸವಲ್ಲವೇ ಎಷ್ಟು ತರಗತಿಗಳನ್ನು ಕೇಳುತ್ತೀರಿ ಅಂದ ಮೇಲೆ ಇಲ್ಲಿ ವಿಶೇಷವಾಗಿ ಜಮಾ ಮಾಡಿಕೊಳ್ಳುವ ಸಾಧನೆ ಸಿಗುತ್ತದೆ ಆದ್ದರಿಂದ ಎಲ್ಲರೂ ಓಡೋಡಿ ಬಂದು ತಲುಪಿದ್ದೀರಿ ಬಾಬ್ದಾದ ಎಲ್ಲ ಮಕ್ಕಳಿಗೂ ಇದೇ ವಿಶೇಷ ಸ್ಮೃತಿಯನ್ನು ತರಿಸುತ್ತಾರೆ ಸದಾ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿ ಮುಂದುವರಿಯುತ್ತಾ ಹೋಗಿ ವಿಶ್ವ ರಾಜ್ಯ ಅಧಿಕಾರಿ ಆಗುವುದಕ್ಕೆ ಸ್ವರಾಜ್ಯ ಅಧಿಕಾರಿಗಳದ್ದೇ ಗುರುತಾಗಿದೆ ನಾವು ಭವಿಷ್ಯದಲ್ಲಿ ಏನಾಗುತ್ತೇವೆ ರಾಜರುಗಳಾಗುತ್ತೇವೋ ಅಥವಾ ಪ್ರಜೆಗಳಾಗುತ್ತೇವೋ ಎಂದು ಕೆಲವು ಮಕ್ಕಳು ವಾರ್ತಾಲಾಪ ಮಾಡುತ್ತಾ ತಂದೆಯೊಂದಿಗೆ ಕೇಳುತ್ತಾರೆ ತಮ್ಮನ್ನು ತಾವು ಒಂದು ದಿನವಾದರೂ ಪರಿಶೀಲನೆ ಮಾಡಿಕೊಂಡಾಗ ನಾನು ರಾಜನಾಗುತ್ತೇನೋ ಅಥವಾ ಸಾಹುಕಾರನಾಗುತ್ತೇನೋ ಅಥವಾ ಪ್ರಜೆ ಆಗುತ್ತೇನೋ ಎಂದು ಗೊತ್ತಾಗುತ್ತದೆ ಎಂದು ಬಾಬ್ದಾದ ಮಕ್ಕಳಿಗೆ ಪ್ರತ್ಯುತ್ತರ ಕೊಡುತ್ತಾರೆ ಮೊದಲು ಅಮೃತ ವೇಳೆಯಿಂದ ತಮ್ಮ ಮುಖ್ಯ ಮೂರು ಕಾರ್ಯಕರ್ತ ಅಧಿಕಾರಿಗಳನ್ನು ತಮ್ಮ ಸಹಯೋಗಿಗಳನ್ನು ಜೊತೆಗಾರರನ್ನು ಪರಿಶೀಲಿಸಿಕೊಳ್ಳಿ ಅವು ಯಾವುವು ಒಂದು ಮನಸ್ಸು ಎಂದರೆ ಸಂಕಲ್ಪ ಶಕ್ತಿ ಎರಡು ಬುದ್ಧಿ ಅಂದರೆ ನಿರ್ಣಯ ಶಕ್ತಿ ಮೂರು ಇಂದಿನ ಅಥವಾ ವರ್ತಮಾನ ಶ್ರೇಷ್ಠ ಸಂಸ್ಕಾರ ಈ ಮೂರು ವಿಶೇಷ ಕಾರ್ಯಕರ್ತರಾಗಿದ್ದಾರೆ ಹೇಗೆ ಈ ಸಮಯದಲ್ಲಿ ರಾಜನ ಜೊತೆ ಮಹಾಮಂತ್ರಿ ಅಥವಾ ವಿಶೇಷ ಮಂತ್ರಿಗಳಿರುತ್ತಾರೆ ಅವರ ಸಹಯೋಗದಿಂದ ರಾಜ್ಯದ ಕಾರ್ಯ ವ್ಯವಹಾರ ನಡೆಯುತ್ತದೆ ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ ಆದರೆ ಸಮೀಪ ಸಂಬಂಧಿಗಳು ಜೊತೆಗಾರರು ಇರುತ್ತಾರೆ ಯಾವುದಾದರೂ ರೂಪದಿಂದ ಜೊತೆಗಾರರು ಎಂದು ತಿಳಿಯಿರಿ ಅಥವಾ ಮಂತ್ರಿ ಎಂದು ತಿಳಿಯಿರಿ ಆದರೆ ಈ ಮೂರು ಸ್ವಯಂನ ಅಧಿಕಾರದಿಂದ ನಡೆಯುತ್ತಿರುವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಈ ಮೂರರ ಮೇಲೆ ಸ್ವರಾಜ್ಯವಿದೆ ಅಥವಾ ಇವುಗಳ ಅಧಿಕಾರದಿಂದ ತಾವು ನಡೆಯುತ್ತೀರೋ ಮನಸ್ಸು ತಮ್ಮನ್ನು ನಡೆಸುತ್ತದೆಯೋ ಅಥವಾ ತಾವು ಮನಸ್ಸನ್ನು ನಡೆಸುತ್ತೀರೋ ಯಾವುದನ್ನು ಬೇಕೋ ಯಾವಾಗ ಬೇಕೋ ಅಂತಹ ಸಂಕಲ್ಪ ಮಾಡಲು ಸಾಧ್ಯ ಇರುವುದೇ ಎಲ್ಲಿ ಬುದ್ಧಿಯನ್ನು ತೊಡಗಿಸಬೇಕೋ ಅಲ್ಲಿ ತೊಡಗಿಸಲು ಸಾಧ್ಯವೋ ಅಥವಾ ಬುದ್ಧಿ ತಾವು ರಾಜ್ಯರನ್ನು ಅಲಿಸುತ್ತದೆಯೋ ಸಂಸ್ಕಾರ ತಮ್ಮ ವಶದಲ್ಲಿದೆಯೋ ಅಥವಾ ತಾವು ಸಂಸ್ಕಾರಕ್ಕೆ ವಶರಾಗಿದ್ದೀರೋ ರಾಜ್ಯ ಅಂದರೆ ಅಧಿಕಾರ ರಾಜ್ಯ ಅಧಿಕಾರಿಗಳು ಯಾವ ಶಕ್ತಿಗೆ ಯಾವ ಸಮಯದಲ್ಲಿ ಯಾವ ಆಜ್ಞೆ ಮಾಡುತ್ತಾರೋ ಅದು ಅದೇ ವಿಧಿಪೂರ್ವಕವಾಗಿ ಕಾರ್ಯ ಮಾಡುತ್ತದೆಯೋ ಅಥವಾ ತಾವು ಒಂದು ಮಾತು ಹೇಳಿದರೆ ಅದು ಮತ್ತೊಂದನ್ನು ಮಾಡುತ್ತದೆಯೋ ಏಕೆಂದರೆ ನಿರಂತರ ಯೋಗಿ ಅಂದರೆ ಸ್ವರಾಜ್ಯ ಅಧಿಕಾರಿ ಆಗುವ ವಿಶೇಷ ಸಾಧನವೇ ಮನಸ್ಸು ಮತ್ತು ಬುದ್ಧಿಯಾಗಿದೆ ಮನ್ಮನಾಭವ ಮಂತ್ರವಿದೆ ಯೋಗವನ್ನು ಬುದ್ಧಿಯೋಗ ಎನ್ನಲಾಗುತ್ತದೆ ಅಂದ ಮೇಲೆ ಒಂದು ವೇಳೆ ಈ ವಿಶೇಷ ಆಧಾರ ಸ್ತಂಭ ತಮ್ಮ ಅಧಿಕಾರದಲ್ಲಿ ಇಲ್ಲವೆಂದರೆ ಅಥವಾ ಕೆಲವು ಸಾರಿ ಇದೆ ಕೆಲವು ಸಾರಿ ಇಲ್ಲ ಎಂದರೆ ಈಗೀಗ ಇದೆ ಈಗೀಗ ಇಲ್ಲವೆಂದರೆ ಮೂರರಲ್ಲಿಯೂ ಒಂದರಲ್ಲಿ ಕಡಿಮೆ ಅಧಿಕಾರವಿದ್ದರೆ ನಾನು ರಾಜನಾಗುತ್ತೇನೋ ಅಥವಾ ಪ್ರಜೆ ಆಗುತ್ತೇನೋ ಎಂದು ಇದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಬಹಳ ಕಾಲದ ರಾಜ್ಯ ಅಧಿಕಾರಿಗಳಾಗುವ ಸಂಸ್ಕಾರ ಬಹಳ ಕಾಲದ ಭವಿಷ್ಯ ರಾಜ್ಯ ಅಧಿಕಾರಿಗಳನ್ನಾಗಿ ಮಾಡುತ್ತದೆ ಒಂದು ವೇಳೆ ಕೆಲವು ಸಾರಿ ಅಧಿಕಾರಿ ಕೆಲವು ಸಾರಿ ವಶೀಭೂತರಾದರೆ ಆಗ ಅರ್ಧ ಕಲ್ಪ ಅಂದರೆ ಪೂರ್ಣ ರಾಜ್ಯ ಭಾಗ್ಯದ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ ಅರ್ಧ ಸಮಯದ ನಂತರ ತ್ರೇತಾಯುಗದ ರಾಜ ಆಗಲು ಸಾಧ್ಯ ಪೂರ್ಣ ಸಮಯ ರಾಜ್ಯ ಅಧಿಕಾರಿ ಅಂದರೆ ರಾಜ್ಯ ಮಾಡುವ ರಾಯಲ್ ಪರಿವಾರದ ಸಮೀಪ ಸಂಬಂಧದಲ್ಲಿ ಇರಲು ಸಾಧ್ಯವಿಲ್ಲ ಒಂದು ವೇಳೆ ಪದೇ ಪದೇ ವಶೀಭೂತರಾಗುತ್ತಿದ್ದರೆ ಆಗ ಸಂಸ್ಕಾರ ಅಧಿಕಾರಿ ಆಗುವುದಲ್ಲ ಆದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿರುವವರಾಗುತ್ತೀರಿ ಅವರು ಯಾರಾದರೂ ಅವರು ಪ್ರಜೆಗಳಾಗಿದ್ದಾರೆ ಅಂದ ಮೇಲೆ ಯಾರು ರಾಜರಾಗುತ್ತಾರೆ ಯಾರು ಪ್ರಜೆಗಳಾಗುತ್ತಾರೆ ಎಂದು ತಿಳಿಯಿತೇ ತಮ್ಮ ದರ್ಪಣದಲ್ಲಿ ತಮ್ಮ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ ಈ ಜ್ಞಾನ ಅಂದರೆ ಜ್ಞಾನ ದರ್ಪಣವಾಗಿದೆ ಆದದ್ದರಿಂದ ಎಲ್ಲರ ಬಳಿ ದರ್ಪಣ ಇದೆ ಅಲ್ಲವೇ ಅಂದ ಮೇಲೆ ತಮ್ಮ ಮುಖವನ್ನು ನೋಡಿಕೊಳ್ಳಬಹುದಲ್ಲವೇ ಈಗ ಬಹಳ ಸಮಯದ ಅಧಿಕಾರಿಗಳಾಗುವ ಅಭ್ಯಾಸ ಮಾಡಿರಿ ಅಂತ್ಯದಲ್ಲಿ ಆಗಿಬಿಡುತ್ತೇವೆ ಎನ್ನಬೇಡಿ ಒಂದು ವೇಳೆ ಅಂತ್ಯದಲ್ಲಿ ಆದರೆ ಅಂತ್ಯದ ಒಂದು ಜನ್ಮ ಸ್ವಲ್ಪ ರಾಜ್ಯ ಮಾಡುವವರಾಗುತ್ತೀರಿ ಆದರೆ ಒಂದು ವೇಳೆ ಬಹಳ ಸಮಯ ಈಗಿನಿಂದಲೇ ಅಭ್ಯಾಸ ಇಲ್ಲದಿದ್ದಾಗ ಮತ್ತು ಆದಿಯಿಂದ ಅಭ್ಯಾಸ ಇಲ್ಲದಿದ್ದಾಗ ಆದಿಯಿಂದ ಇದುವರೆಗೆ ಈ ವಿಶೇಷ ಕಾರ್ಯಕರ್ತರು ತಮ್ಮನ್ನು ತಮ್ಮ ಅಧಿಕಾರದಲ್ಲಿ ನಡೆಸಿದರೆ ಅಥವಾ ಏರುಪೇರಿನ ಸ್ಥಿತಿ ಮಾಡುತ್ತಿದ್ದರೆ ಅಥವಾ ಮೋಸ ಮಾಡುತ್ತಿದ್ದಾರೆ ದುಃಖದ ಅಲೆ ಅನುಭವ ಮಾಡಿಸುತ್ತಿದ್ದರೆ ಆಗ ಅಂತ್ಯದಲ್ಲಿಯೂ ಮೋಸ ಹೋಗಬೇಕಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಮೋಸ ಎಂದರೆ ಖಂಡಿತ ದುಃಖದ ಅಲೆ ಬರುತ್ತದೆ ಅಂದ ಮೇಲೆ ಅಂತಿಮದಲ್ಲಿ ಪಶ್ಚಾತ್ತಾಪದ ದುಃಖದ ಅಲೆ ಬರುತ್ತದೆ ಆದ್ದರಿಂದ ಬಾಬ್ದಾದ ಎಲ್ಲ ಮಕ್ಕಳಿಗೂ ಪುನಃ ಸ್ಮೃತಿ ಧರಿಸುತ್ತಿದ್ದಾರೆ ಮತ್ತು ತಮ್ಮ ವಿಶೇಷ ಸಹಯೋಗಿ ಕರ್ಮಚಾರಿಗಳು ಅಥವಾ ರಾಜ್ಯ ಕಾರ್ಯಕರ್ತರು ಜೊತೆಗಾರರನ್ನು ತಮ್ಮ ಅಧಿಕಾರದಿಂದ ನಡೆಸಿರಿ ತಿಳಿಯೇ ಯಾರು ಯಾರು ಎಷ್ಟು ಸ್ವರಾಜ್ಯ ಅಧಿಕಾರಿಗಳಾಗಿದ್ದಾರೆಂದು ಬಾಬ್ದಾದ ಇದನ್ನೇ ನೋಡುತ್ತಾರೆ ಒಳ್ಳೆಯದು ಅಂದಮೇಲೆ ಎಲ್ಲರೂ ಏನು ಆಗಲು ಇಷ್ಟಪಡುತ್ತೀರಿ ರಾಜರಾಗುವುದಕ್ಕೆ ಬಯಸುತ್ತೀರಾ ಅಂದಮೇಲೆ ಈಗ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರೋ ಅಥವಾ ಆಗುತ್ತಿದ್ದೇವೆ ಆಗಿಬಿಡುತ್ತೇವೆ ವೇ ವೇ ಎಂದು ಹೇಳಬೇಡಿ ಆಗುತ್ತೇವೆ ಎಂದು ಹೇಳಿದರೆ ಒಳ್ಳೆಯದು ರಾಜ್ಯಭಾಗ್ಯವನ್ನು ಕೊಡುವಾಗಲೂ ನೋಡುತ್ತೇವೆ ಎಂದು ತಂದಿ ಹೇಳುತ್ತಾರೆ ಬಹಳ ಸಮಯದ ಸಂಸ್ಕಾರ ಈಗಿನಿಂದಲೇ ಬೇಕಾಗಿದೆ ಎಂದು ತಿಳಿಸಿದ್ದಾರಲ್ಲವೇ ಹಾಗೆ ನೋಡಿದರೆ ಬಹಳ ಸಮಯವಂತೂ ಇಲ್ಲ ಸ್ವಲ್ಪ ಸಮಯವಿದೆ ಆದರೆ ಇಷ್ಟು ಸಮಯ ಅಭ್ಯಾಸವಿಲ್ಲದಿದ್ದರೆ ನಂತರ ಅಂತಿಮ ಸಮಯದಲ್ಲಿ ಈ ಆರೋಪ ಹೊರಿಸಬೇಡಿ ನಾವಂತೂ ತಿಳಿದುಕೊಂಡಿದ್ದೆವು ಕೊನೆಯಲ್ಲಿ ಆಗಿಬಿಡುತ್ತೇವೆಂದು ಆದ್ದರಿಂದ ಹೇಳಲಾಯಿತು ಯಾವಾಗಲೂ ಅಲ್ಲ ಈಗ ಯಾವಾಗಲೂ ಆಗುತ್ತದೆ ಅಲ್ಲ ಈಗಲೇ ಆಗಲೇಬೇಕು ಆಗಲೇಬೇಕು ತಮ್ಮ ಮೇಲೆ ರಾಜ್ಯ ಮಾಡಿರಿ ತಮ್ಮ ಜೊತೆಗಾರರ ಮೇಲೆ ರಾಜ್ಯ ಮಾಡಲು ಪ್ರಾರಂಭಿಸಬೇಡಿ ಯಾರಿಗೆ ಸ್ವಯಂನ ಮೇಲೆ ರಾಜ್ಯವಿದೆ ಅವರ ಮುಂದೆ ಈಗಿನಿಂದಲೇ ಸ್ನೇಹದ ಕಾರಣ ಸರ್ವ ಜೊತೆಗಾರರು ಸಹ ಲೌಕಿಕದವರಾಗಿರಬಹುದು ಅಲೌಕಿಕದವರಾಗಿರಬಹುದು ಎಲ್ಲರೂ ಅಪ್ಪಣೆ ಆಗಲಿ ಎಂದು ಹೇಳುತ್ತಾ ಜೊತೆಗಾರರಾಗಿ ಜೊತೆಗಾರರಾಗಿರುತ್ತಾರೆ ಸ್ನೇಹಿಯು ಮತ್ತು ಜೊತೆಗಾರರು ಆಗಿ ಆಗಲಿ ಎಂಬ ಪಾಠವನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತಾರೆ ಹೇಗೆ ಪ್ರಜೆಗಳು ರಾಜನ ಸಹಯೋಗಿಗಳಾಗಿರುತ್ತಾರೆ ಸ್ನೇಹಿಗಳಾಗಿರುತ್ತಾರೆ ಹಾಗೆಯೇ ತಮ್ಮ ಈ ಸರ್ವ ಕರ್ಮೇಂದ್ರಿಯಗಳು ವಿಶೇಷ ಶಕ್ತಿಗಳು ಸದಾ ತಮಗೆ ಸ್ನೇಹಿ ಸಹಯೋಗಿ ಆಗಿರುತ್ತವೆ ಮತ್ತು ಇದರ ಪ್ರಭಾವ ಸಾಕಾರದಲ್ಲಿ ತಮ್ಮ ಸೇವೆಯ ಜೊತೆಗಾರರು ಅಥವಾ ಲೌಕಿಕ ಸಂಬಂಧಿಗಳು ಸಹಯೋಗಿಗಳಾಗುತ್ತಾರೆ ದೈವಿ ಪರಿವಾರದಲ್ಲಿ ಅಧಿಕಾರಿಗಳಾಗಿ ಆಜ್ಞೆ ಮಾಡುವುದು ಇದು ನಡೆಯುವುದಲ್ಲ ಸ್ವಯಂ ತಮ್ಮ ಕರ್ಮೇಂದ್ರಿಗಳನ್ನು ಆಗ್ನೆಯಲ್ಲಿ ಇಟ್ಟುಕೊಳ್ಳಿ ಆಗ ಸ್ವತಃ ತಾವು ಆಜ್ಞೆ ಮಾಡುವ ಮೊದಲೇ ಸರ್ವ ಜೊತೆಗಾರರು ತಮ್ಮ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತಾರೆ ಸ್ವಯಂ ಸಹಯೋಗಿ ಆದರೆ ಆಜ್ಞೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸ್ವಯಂ ತಾವೇ ಸಹಯೋಗ ಕೊಡಲು ನಿವೇದನೆ ಮಾಡಿಕೊಳ್ಳುತ್ತಾರೆ ಏಕೆಂದರೆ ತಾವು ಸ್ವರಾಜ್ಯ ಅಧಿಕಾರಿಗಳಾಗಿರುತ್ತೀರಿ ಹೀಗೆ ರಾಜ ಅಂದರೆ ದಾತ ಅಂದಾಗ ದಾತನನ್ನು ಕೇಳಬೇಕಾಗಿಲ್ಲ ಅಂದರೆ ಬೇಡಬೇಕಾಗುವುದಿಲ್ಲ ಆದುದರಿಂದ ಅಂತಹ ಸ್ವರಾಜ್ಯ ಅಧಿಕಾರಿಗಳಾಗಿ ಒಳ್ಳೆಯದು ಈ ಮೇಳವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿತ್ತು ವಾ ಡ್ರಾಮಾ ಎಂದು ಹೇಳುತ್ತೀರಲ್ಲವೇ ಬೇರೆ ಜನರು ಕೆಲವು ಸಾರಿ ಅಯ್ಯೋ ಡ್ರಾಮಾ ಎನ್ನುತ್ತಾರೆ ಕೆಲವು ಬಾರಿ ವಾ ಡ್ರಾಮಾ ಎನ್ನುತ್ತಾರೆ ಮತ್ತು ತಾವು ಸದಾ ಏನು ಹೇಳುತ್ತೀರಿ ವ ಡ್ರಾಮ ಯಾವಾಗ ಪ್ರಾಪ್ತಿ ಆಗುತ್ತದೆ ಅಲ್ಲವೇ ಅಂದಾಗ ಪ್ರಾಪ್ತಿಯ ಮುಂದೆ ಯಾವುದೂ ಪರಿಶ್ರಮವಾಗುವುದಿಲ್ಲ ಹಾಗೆಯೇ ಯಾವಾಗ ಇಷ್ಟು ಶ್ರೇಷ್ಠ ಪರಿವಾರದ ಜೊತೆ ಮಿಲನ ಮಾಡುವ ಪ್ರಾಪ್ತಿ ಆಗುತ್ತಿದೆ ಅಂದಮೇಲೆ ಯಾವುದೇ ಕಷ್ಟ ಕಷ್ಟ ಅನಿಸುವುದಿಲ್ಲ ಊಟದ ವ್ಯವಸ್ಥೆಯಲ್ಲಿ ಉಳಿದುಕೊಳ್ಳುವುದರಲ್ಲಿ ಕಷ್ಟವೆನಿಸುತ್ತದೆಯೇ ಊಟ ಮಾಡಿರಿ ಆಗಲೂ ಪ್ರಭುವಿನ ಗುಣಗಾನ ಮಾಡಿರಿ ಮತ್ತು ಸಾಲಿನಲ್ಲಿ ನಿಂತಿದ್ದಾಗಲೂ ಪ್ರಭುವಿನ ಗುಣಗಾನು ಮಾಡಿರಿ ಇದು ಕೆಲಸ ಮಾಡಬೇಕಲ್ಲವೇ ಇದು ಸಹ ಪೂರ್ವ ಅಭ್ಯಾಸವಾಗುತ್ತಿದೆ ಈಗ ಇದಂತೂ ಏನೂ ಇಲ್ಲ ಈಗ ಇನ್ನೂ ಹೆಚ್ಚು ಆಗುವುದಿದೆ ಹೀಗೆ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ ಎಂತಹ ಸಮಯವೋ ಹಾಗೆಯೇ ತಮ್ಮನ್ನು ತಾವು ನಡೆಸಿಕೊಳ್ಳಬೇಕು ನೆಲದ ಮೇಲೆ ಮಲಗಿಕೊಳ್ಳುವ ಅಭ್ಯಾಸವಾಯಿತಲ್ಲವೇ ಮಂಚ ಸಿಗಲಿಲ್ಲ ಆದ್ದರಿಂದ ನಿದ್ದೆ ಬರಲಿಲ್ಲ ಎಂದು ಹೇಳಬೇಡಿ ಟೆಂಟ್ನಲ್ಲಿ ಮಲಗುವ ಅಭ್ಯಾಸವಾಯಿತಲ್ಲವೇ ಚೆನ್ನಾಗಿತ್ತ ಚಳಿ ಅನಿಸಲಿಲ್ಲವೇ ಈಗ ಪೂರ್ಣ ಅಬುವಿನಲ್ಲಿ ಟೆಂಟ್ ಹಾಕುವುದೇ ಟೆಂಟ್ನಲ್ಲಿ ಮಲಗುವುದು ಚೆನ್ನಾಗಿತ್ತೋ ಅಥವಾ ಕೊಠಡಿಬೇಕೋ ಮೊಟ್ಟ ಮೊದಲು ಯಾವಾಗ ಪಾಕಿಸ್ತಾನದಲ್ಲಿದ್ದರೂ ಆಗ ಮಹಾರತಿಗಳನ್ನು ಸಹ ನೆಲದ ಮೇಲೆ ಮಲಗಿಸಲಾಗುತ್ತಿತ್ತು ಎಂದು ನೆನಪಿದೆಯೇ ಯಾರು ಪ್ರಸಿದ್ಧ ಮಹಾರಥಿಗಳಿದ್ದರೂ ಅವರನ್ನು ಹಾಲ್ನಲ್ಲಿ ನೆಲದ ಮೇಲೆ ಮೂರು ಅಡಿ ಜಾಗವನ್ನು ಕೊಟ್ಟು ಮಲಗಿಸಲಾಗುತ್ತಿತ್ತು ಮತ್ತು ಯಾವಾಗ ಬ್ರಾಹ್ಮಣ ಪರಿವಾರದ ವೃದ್ಧಿ ಆಯಿತು ಆಗಲೂ ಎಲ್ಲಿಂದ ಪ್ರಾರಂಭಿಸಲಾಯಿತು ಟೆಂಟ್ನಿಂದಲೇ ಪ್ರಾರಂಭವಾಯಿತಲ್ಲವೇ ಮೊಟ್ಟ ಮೊದಲು ಯಾರು ಬಂದರೋ ಅವರೂ ಸಹ ಟೆಂಟ್ನಲ್ಲಿಯೇ ಇದ್ದರು ಟೆಂಟ್ನಲ್ಲಿ ಇರುವವರು ಮಹಾತ್ಮರಾಗಿ ಬಿಟ್ಟರು ಸಾಕಾರ ಪಾತ್ರ ನಡೆಯುವಾಗಲೂ ಟೆಂಟ್ನಲ್ಲಿಯೇ ಇದ್ದರು ಅಂದ ಮೇಲೆ ತಾವುಗಳು ಸಹ ಅನುಭವ ಮಾಡಬೇಕಲ್ಲವೇ ಆದ್ದರಿಂದ ಎಲ್ಲ ರೀತಿಯಲ್ಲಿಯೂ ಖುಷಿ ಇರುವುದೇ ಒಳ್ಳೆಯದು ಆದರೂ ಸಹ ಹತ್ತು ಸಾವಿರ ಟೆಂಟನ್ನು ತರಿಸಿ ವ್ಯವಸ್ಥೆ ಮಾಡುತ್ತೇವೆ ಎಲ್ಲರೂ ಸ್ನಾನದ ವ್ಯವಸ್ಥೆಯ ಬಗ್ಗೆ ಯೋಚಿಸುತ್ತೀರಾ ಅದು ಸಹ ಆಗಿಬಿಡುತ್ತದೆ ಯಾವಾಗ ಈ ಭವನವಾಯಿತೋ ಆಗ ಎಲ್ಲರೂ ಏನು ಹೇಳಿದ್ದೀರಿ ಇಷ್ಟು ಜನರಿಗೆ ಸ್ನಾನದ ವ್ಯವಸ್ಥೆಗೆ ಏನು ಮಾಡುತ್ತಾರೆ ಎಂದು ಹೇಳಿರುವುದು ನೆನಪಿದೆಯೇ ಇದೇ ಗುರಿಯಿಂದ ಇದನ್ನು ಮಾಡಲಾಯಿತು ಈಗ ಕಡಿಮೆ ಆಯಿತು ಎಷ್ಟು ಮಾಡುತ್ತೀರೋ ಅಷ್ಟು ಕಡಿಮೆ ಆಗಲೇಬೇಕು ಏಕೆಂದರೆ ಕೊನೆಗೂ ವಿಶಾಲತೆಯಲ್ಲಿ ಹೋಗಲೇಬೇಕು ಒಳ್ಳೆಯದು ಎಲ್ಲ ಕಡೆಯಿಂದಲೂ ಮಕ್ಕಳು ತಲುಪಿದ್ದಾರೆ ಇದು ಸಹ ವಿಶಾಲ ಸಭಾಂಗಣದ ಶೃಂಗಾರವಾಯಿತು ಕೆಳಗಡೆಯೂ ಕುಳಿತಿದ್ದಾರೆ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಮುರುಳಿಯನ್ನು ಕೇಳುತ್ತಿದ್ದಾರೆ ವೃದ್ಧಿ ಆಗುವುದು ಸಹ ಅದೃಷ್ಟದ ಚಿಹ್ನೆಯಾಗಿದೆ ವೃದ್ಧಿಯಂತೂ ಆಯಿತು ಆದರೆ ವಿಧಿಪೂರ್ವಕವಾಗಿ ನಡೆಯಬೇಕು ಮಧುಬನಕ್ಕಂತೂ ಬಂದು ಬಿಟ್ಟೆವು ಬಾಬಾರವರನ್ನು ಸಹ ನೋಡಿದೆವು ಮಧುಬನವನ್ನು ಸಹ ನೋಡಿದೆವು ಈಗ ಹೇಗೆ ಬೇಕೋ ಹಾಗೆಯೇ ನಡೆದರೆ ಆಯಿತು ಎಂದಲ್ಲ ಆ ರೀತಿ ಮಾಡಬೇಡಿ ಏಕೆಂದರೆ ಕೆಲವು ಮಕ್ಕಳು ಮಧುಬನಕ್ಕೆ ಬರುವವರೆಗೂ ಪರಿಪಕ್ಕ ಆಗಿರುತ್ತಾರೆ ಪುನಃ ಯಾವಾಗ ಮಧುಬನವನ್ನು ನೋಡಿಬಿಟ್ಟರೂ ಆಗ ಸ್ವಲ್ಪ ಉಡುಗಾಟಿಕೆಯುಳ್ಳವರಾಗುತ್ತಾರೆ ಅಂದಾಗ ಹುಡುಗಾಟಿಕೆಯುಳ್ಳವರಾಗಬೇಡಿ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಜೀವನವಿದೆ ಆದುದರಿಂದ ಸದಾ ಕಾಲದ ಜೀವನದಲ್ಲಿ ಇರುವವರೆಗೂ ಇರಬೇಕು ಜೀವನ ಮಾಡಿಕೊಂಡಿದ್ದೀರೋ ಅಥವಾ ಸ್ವಲ್ಪ ಸಮಯಕ್ಕಾಗಿ ಬ್ರಾಹ್ಮಣರಾಗಿದ್ದೀರೋ ಸದಾ ತಮ್ಮನ್ನು ಬ್ರಾಹ್ಮಣ ಜೀವನದ ವಿಶೇಷತೆಗಳನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಇದೇ ವಿಶೇಷತೆಯಿಂದ ವರ್ತಮಾನವು ಶ್ರೇಷ್ಠವಾಗುತ್ತದೆ ಮತ್ತು ಭವಿಷ್ಯವು ಶ್ರೇಷ್ಠವಾಗುತ್ತದೆ ಒಳ್ಳೆಯದು ಮತ್ತೇನು ಉಳಿತು ಟೋಲಿ ವರದಾನವೇನು ವರದಾತನ ಮಕ್ಕಳೇ ಆಗಿಬಿಟ್ಟಿರಿ ವರದಾತನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವರ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವೇ ಸಿಗುತ್ತಿರುತ್ತದೆ ವರದಾನವೇ ತಮ್ಮೆಲ್ಲರ ಪಾಲನೆಯಾಗಿದೆ ವರದಾನದ ಪಾಲನೆಯಿಂದ ಬೆಳೆಯುತ್ತಿರುವಿರಿ ಇಲ್ಲದಿದ್ದರೆ ಯೋಚಿಸಿ ಇಷ್ಟು ಶ್ರೇಷ್ಠ ಪ್ರಾಪ್ತಿ ಮತ್ತು ಏನು ಶ್ರಮ ಪಟ್ಟಿದ್ದೀರಿ ಯಾವುದು ಶ್ರಮವಿಲ್ಲದೆ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ವರದಾನವೆಂದು ಕರೆಯಲಾಗುತ್ತದೆ ಅಂದ ಮೇಲೆ ಏನು ಶ್ರಮಪಟ್ಟಿರಿ ಮತ್ತು ಎಷ್ಟು ಶ್ರೇಷ್ಠ ಪ್ರಾಪ್ತಿಯಾಯಿತು ಜನ್ಮ ಜನ್ಮಾಂತರದ ಪ್ರಾಪ್ತಿಯ ಅಧಿಕಾರಿಗಳಾಗಿಬಿಟ್ಟಿರಿ ಅಂದ ಮೇಲೆ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತಿದೆ ಮತ್ತು ಸದಾ ಕಾಲ ಸಿಗುತ್ತಲೇ ಇರುತ್ತದೆ ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನವೇ ವರದಾನವಿದೆ ಒಳ್ಳೆಯದು ಈಗಂತೂ ಮಹೋತ್ಸವ ಆಚರಿಸುವ ತಯಾರಿ ಮಾಡಿಕೊಳ್ಳುತ್ತಿರುವಿರಿ ಸ್ವರ್ಣಿಮ ಮಹೋತ್ಸವ ಅಂದರೆ ಸದಾ ಸ್ವರ್ಣಿಮ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಹೋತ್ಸವ ಆಚರಿಸುತ್ತಿದ್ದೀರಿ ಸದಾ ಸತ್ಯ ಚಿನ್ನ ಸ್ವಲ್ಪವೂ ಮಿಶ್ರಣ ಇರಬಾರದು ಇದಕ್ಕೆ ಸ್ವರ್ಣಿಮ ಮಹೋತ್ಸವ ಎನ್ನಲಾಗುತ್ತದೆ ಆದುದರಿಂದ ಜಗತ್ತಿನ ಮುಂದೆ ಚಿನ್ನದ ಸ್ಥಿತಿಯಲ್ಲಿ ಸ್ಥಿತವಾಗಿರುವವರ ಸತ್ಯ ಚಿನ್ನ ಪ್ರತ್ಯಕ್ಷವಾಗುತ್ತದೆ ಇದಕ್ಕಾಗಿ ಈ ಎಲ್ಲ ಸೇವೆಯ ಸಾಧನ ಮಾಡುತ್ತಿರುವಿರಿ ಏಕೆಂದರೆ ತಮ್ಮ ಸ್ವರ್ಣಿಮ ಸ್ಥಿತಿ ಸ್ವರ್ಣಿಮ ಯುಗವನ್ನು ತರುತ್ತದೆ ಸ್ವರ್ಣಿಮ ಜಗತ್ತನ್ನು ತರುತ್ತದೆ ಇದರ ಇಚ್ಛೆ ಎಲ್ಲರಿಗೂ ಇದೆ ಈಗ ಜಗತ್ತು ಸ್ವಲ್ಪ ಬದಲಾಗಬೇಕು ಅಂದಮೇಲೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ವಿಶೇಷ ಆತ್ಮಗಳಾಗಿದ್ದೀರಿ ತಮ್ಮೆಲ್ಲರನ್ನು ನೋಡಿ ಆತ್ಮಗಳಿಗೆ ಈ ನಿಶ್ಚಯವಾಗಲಿ ಶುಭ ಭರವಸೆ ಬರಲಿ ಸತ್ಯವಾಗಿಯೂ ಸ್ವರ್ಣಿಮ ಜಗತ್ತು ಬಂದಿತು ಅಂದರೆ ಬಂದಿತು ಹೌದು ಒಳ್ಳೆಯ ವಸ್ತುಗಳಿವೆ ಎಂಬ ಮಾದರಿಯನ್ನು ನೋಡಿ ನಿಶ್ಚಯವಾಗುತ್ತದೆ ಅಲ್ಲವೇ ಆದ್ದರಿಂದ ಸ್ವರ್ಣಿಮ ಜಗತ್ತಿನ ಮಾದರಿ ತಾವು ಆಗಿದ್ದೀರಿ ಸ್ವರ್ಣಿಮ ಸ್ಥಿತಿಯವರಾಗಿದ್ದೀರಿ ಅಂದ ಮೇಲೆ ತಾವು ಮಾದರಿಯನ್ನು ನೋಡಿ ಅವರಿಗೂ ನಿಶ್ಚಯವಾಗಲಿ ಹಾಂ ಯಾವಾಗ ಮಾದರಿ ತಯಾರಾಗುತ್ತದೆ ಆಗ ಅವಶ್ಯವಾಗಿ ಅಂತಹ ಜಗತ್ತು ಬಂದಿತು ಅಂದರೆ ಬಂದಿತು ಇಂತಹ ಸೇವೆಯ ಮಹೋತ್ಸವದಲ್ಲಿ ಮಾಡುವಿರಲ್ಲವೇ ಭರವಸೆ ಇಲ್ಲದವರಿಗೂ ಭರವಸೆ ಕೊಡುವವರಾಗಬೇಕು ಒಳ್ಳೆಯದು ಸರ್ವ ಸ್ವರಾಜ್ಯ ಅಧಿಕಾರಿಗಳಿಗೆ ಸರ್ವ ಬಹಳ ಕಾಲದ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವ ಅಭ್ಯಾಸಿ ಆತ್ಮಗಳಿಗೆ ಸರ್ವ ವಿಶ್ವದ ವಿಶೇಷ ಆತ್ಮಗಳಿಗೆ ಸರ್ವ ವರದಾತನ ವರದಾನಗಳಿಂದ ಬೆಳೆಯುವವರಿಗೆ ಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನಗಳಿಂದ ಬೆಳೆಸುವ ಶ್ರೇಷ್ಠ ಆತ್ಮಗಳನ್ನಾಗಿ ಮಾಡುವ ಬಾಬ್ದಾದಾರವರಿಗೆ ನಾವು ಮಕ್ಕಳ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ವರದಾನ ಅಲೆಯುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ ಪ್ರಕಾಶ ಶಕ್ತಿ ಗ್ರಹವಾಗಿ ಅಲೆಯುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ ಪ್ರಕಾಶ ಶಕ್ತಿ ಗ್ರಹವಾಗಿ ಯಾವುದೇ ಅಲೆಯುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿಯನ್ನು ತೋರಿಸುವುದಕ್ಕಾಗಿ ಚೈತನ್ಯ ಪ್ರಕಾಶ ಶಕ್ತಿಗ್ರಹವಾಗಿರಿ ಇದಕ್ಕಾಗಿ ಎರಡು ಮಾತಿನ ಬಗ್ಗೆ ಗಮನವಿರಲಿ ಒಂದು ಪ್ರತಿಯೊಂದು ಆತ್ಮದ ಇಚ್ಛೆಯನ್ನು ಪರೀಕ್ಷಿಸಿರಿ ಯಾರು ನಾಡಿಯನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಅವರಿಗೆ ಯೋಗ್ಯ ವೈದ್ಯರೆಂದು ಕರೆಯಲಾಗುತ್ತದೆ ಹಾಗೆ ಪರೀಕ್ಷಿಸುವ ಶಕ್ತಿಯನ್ನು ಸದಾ ಉಪಯೋಗಿಸಿರಿ ಎರಡು ಸದಾ ತಮ್ಮ ಬಳಿ ಸರ್ವ ಖಜಾನೆಗಳ ಅನುಭವ ಕಾಯಂ ಆಗಿ ಇಟ್ಟುಕೊಳ್ಳಿ ತಿಳಿಸುವುದಲ್ಲ ಆದರೆ ಸರ್ವ ಸಂಬಂಧದ ಸರ್ವ ಶಕ್ತಿಗಳ ಅನುಭವ ಮಾಡಿಸಬೇಕು ಎಂಬ ಸದಾ ಈ ಗುರಿ ಇಟ್ಟುಕೊಳ್ಳಿ ಸ್ಲೋಗನ್ ಅನ್ಯರನ್ನು ತಿದ್ದುವುದಕ್ಕೆ ಬದಲಾಗಿ ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧವನ್ನಿಟ್ಟುಕೊಳ್ಳಿ ಅನ್ಯರನ್ನು ತಿದ್ದುವುದಕ್ಕೆ ಬದಲಾಗಿ ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧವನ್ನಿಟ್ಟುಕೊಳ್ಳಿ ಓಂ ಶಾಂತಿ